ದೊಡ್ಡ ಆ್ಯಕ್ಟ್ರು ಸುದೀಪ್ ಸರ್, ಸುದೀಪ್ ಸರ್ಗೆ ಹೋಗಿ ಸರ್ ಈ ಥರದೊಂದು ಡ್ರೀಮ್ ಕಂಡಿದ್ದೀನಿ, ನನ್ನ ವಿಜುವಲ್ಸ್ ನೋಡಿ ನೀವು ಪ್ಲೀಸ್ ಸರ್, ನಾನು ಕೇಳೋ ತಪ್ಪಾಗುತ್ತೆ ಅಂತ ಕತೆ ಹೇಳಿದೆ. ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನಮ್ಮ ಕನ್ನಡಿಗರಿಗೆ ನಾವು ಈ ಥರ ಸಪೋರ್ಟ್ ಮಾಡದೆ ಹೋದ್ರೆ ಹೇಗೆ ಚಂದ್ರು? ನಿನಗೋಸ್ಕರ ಕನ್ನಡದ ಸಿನಿಮಾ, ಈ ಸಿನಿಮಾಗೆ ನನಗೆ ಕ್ಯಾರೆಕ್ಟರ್ಗೆ ನ್ಯಾಯ ಕೊಡಬೇಕು, ನಾನು ಮಾಡ್ತೀನಿ ಅಂತಂದರು. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಸುದೀಪ್ ಸರ್ ಇಲ್ಲೊಂದು ಡೈಮಂಡ್ ಥರ ಒಂದು ಪಾತ್ರ ಮಾಡಿದ್ದಾರೆ, ಸಾಕಷ್ಟು ಸರ್ಪ್ರೈಸ್ಗಳು ಕಬ್ಜಾದಲ್ಲಿದೆ. ನೀವು ಸಿನಿಮಾ ನೋಡಿದ್ರೆ ಖಂಡಿತ, ಇವತ್ತೆಲ್ಲರೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ಇಂಡಸ್ಟ್ರಿಯವರು ಕೂಡ ನಮ್ಮ ಕಡೆ ತಿರುಗಿ ಒಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇದು ನನ್ನ ಗೆಲುವಲ್ಲ, ಇದು ನಮ್ಮ ಕನ್ನಡಿಗರ ಗೆಲುವು. ಎಲ್ಲ ಡೈರೆಕ್ಟರ್ಗಳು ಈ ಥರ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಮಾಧ್ಯಮದವರು, ಪ್ರೆಸ್ ಅವರು, ಎಲ್ಲ ಹಂತದಲ್ಲೂ ಎಲ್ಲರೂ ಕೆಲಸ ಮಾಡಿದಾಗಲೂ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಸರ್. ಖಂಡಿತ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ, ಇದೊಂದು ದೊಡ್ಡ ಪ್ರಯತ್ನ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮತ್ತೊಮ್ಮೆ ಎಲ್ಲರೂ ಮತ್ತೊಮ್ಮೆ ತಿರುಗಿ ನೋಡ್ತಾರೆ ನಮ್ಮ ಪ್ರಯತ್ನ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಿ. ನನಗೆ ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರವರು, ಎಡಿಟರು ದೀಪು ಎಸ್ ಕುಮಾರ್, ಅದಕ್ಕೂ ಮುಂಚೆ ನಮ್ಮ ಮಹೇಶ್ ಅಂತ ಎಡಿಟರು ಮಹೇಶ. ಸೊ ಎಡಿಟರ್ ಅಲ್ಲ, ಎಡಿಟರು ಆ ಥರ ಅವ್ರು ನಮಗೆ ಟೆಕ್ನಿಕಲ್ ಟೀಮು. ಸೊ ಮಹೇಶ ಟೋಟಲ್ ಒಂದು ದೊಡ್ಡ ಟೀಮ್ ಕಟ್ಕೊಂಡು ತುಂಬ ಅವ್ರ ನನಗೂ ಅವ್ರಿಗೂ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಆದರೂ ಬಾಡಿ ಲ್ಯಾಂಗ್ವೇಜಲ್ಲಿ ಭಾಳ ಕಷ್ಟಪಟ್ಟು ಕತೆ ಒಪ್ಸಿದ್ದೀನಿ. ಸರ್ ಹೆಂಗೆ 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 ಮಾತಾಡ್ತಿದ್ರಿ, ಶಾರ್ಟ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರಿ ಅವ್ರಿಗೆಲ್ಲ? ಯಾವ ಭಾಷೆ ಕೊಟ್ಟರು ಬಾಡಿ ಲ್ಯಾಂಗ್ವೇಜಲ್ಲಿ ಒಪ್ಪಿಸ್ತೀನಿ ಮೇಡಮ್ ನಾನು. ಹೌದಾ ಸರ್? ಹೆಂಗೆ ಮಾತು ಎಮೋಷನ್ ಅನ್ನೋದು. ಹೌ ಡಿಡ್ ಯು ಎಕ್ಸ್ಪ್ಲೇನ್ ಯು ಆಲ್ ದ ಸೀನ್ಸ್ ಅಂಡ್ ಆಲ್, ಪ್ಲೀಸ್ ಪ್ಲೀಸ್ ಟೆಲ್. That's what I'm trying to say. He's so like full of emotions, like literally you can feel his pain or happiness. So you just know what he's trying to say. It's just that. Yeah. But it's a mixture of Kannada and Telugu. And Telugu I understand. But yeah, according to him I don't understand, but I do. ಗೊತ್ತಾಗದೆ ಇವ್ರು ಡೈರೆಕ್ಟರ್ ಇದ್ರಂತೆ ಗೊತ್ತಾರೆ, ಯಾರು ಸತ್ಯಜಿತ್ ರೇ ಅವ್ರು ಹಂಗೆ ಡೈರೆಕ್ಟ್ ಮಾಡ್ತಿದ್ದಂತೆ. ಕಮ್ ಕಮ್ ಟು ದಿ ಲೆಫ್ಟ್ ಕಮ್ ಯಾ ಲೆಟ್ ಸ್ಮೈಲ್ ನೋ ನೋ ಲಿಟ್ಲ್ ಯಾ ಔಟ್ ಓಕೆ ಆ ಥರ ಇವರು ಓ ಬೇಬಿ ಲವ್ ಯು ಚಂದ್ರು ಸರ್. ಸಾರಿ ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಹೇಳಿ ಚಂದ್ರು ಸರ್. ಬಾಡಿ ಲ್ಯಾಂಗ್ವೇಜ್ ಇಂದ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಕತೆ ಹೇಳಕ್ಕೆ ಹೋದಾಗ ಅವ್ರಿಗೆ ನನ್ನ ಕತೆ ಎಲ್ಲಿ ಕನ್ವೆ ಮಾಡಲು ರಾಂಗ್ ಆಗುತ್ತೋ ಅಂತೇಳಿ ಸ್ಕೆಚಸ್ ಎಲ್ಲ ಹಾಕೊಂಡು ಮೇಡಮ್ ಸಿ ದಿಸ್ ಅಂತ ಹೇಳಿ ಎಮೋಷನ್, ನಾನು ಎಮೋಷನ್ ಸಿನ ನನ್ನ ಕಣ್ಣಲ್ಲಿ ನಾನು ಫೀಲ್ ಮಾಡಿದೆ. ಆಬ್ವಿಯಸ್ಲಿ ಕತೆ ಚೆನ್ನಾಗಿ ಹೇಳ್ತೀನಿ ನಾನು. ಅವರು ಸರ್ ಯು ಟೆಲ್ ಓನ್ಲಿ ಯುವರ್ ಬಾಡಿ ಲ್ಯಾಂಗ್ವೇಜ್ ಸರ್, ನೋ ಲ್ಯಾಂಗ್ವೇಜ್ ಸರ್ ಅಂತ. ಸೊ ಶ್ರೇಯ ಮೇಡಮ್ ತುಂಬ ಒಳ್ಳೆ ಪಾತ್ರ. ಸೊ ಓವರಾಲ್ ಒಂದು ಟೀಮ್ ವರ್ಕ್, ಕಬ್ಜಾ ಒಬ್ಬರು ವರ್ಕ್ ಅಲ್ಲ, ಆರ್ಟ್ ಡೈರೆಕ್ಟರ್ ಶಿವು, ನಮ್ಮ ಎ ಜೆ ರಾತ್ರಿ ಈ ಲೈಟ್ಸ್ ಬಿಲ್ ಬರೋದು. ಆಮೇಲೆ ನಮ್ಮ ಶಿವಣ್ಣನ ಟೀಮ್ ಬಗ್ಗೆ ನಾನು ಹೇಳಲೇಬೇಕು, ಒಂದು 30 ಜನ ಹುಡುಗರು ಎವ್ರಿ ಡೇ ಸೆಟ್ಟು ಡಿಪಾರ್ಟ್ಮೆಂಟ್ ಹುಡುಗರು, ಬರೀ ಉಸಿರಾಡಿದ್ದ ಗಾಳಿನೆಲ್ಲ ಬ್ಲ್ಯಾಕ್ ಡಸ್ಟನ್ನು, ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ಹುಡುಗರುಗಳು ಖಂಡಿತ ಈ ಸಿನಿಮಾ